ಮತ್ತೇನಾದ್ರೂ ಬೇಕಾ ನಿಮಗೆ? ಬೇಡ ಬೇಡ. ನಿಮಗೆ ಬೇಡ ಬೇಡ. ಮಗು ಮನೇಲಿ ಒಬ್ನೇ ಇರ್ತಾನೆ, ಅಳ್ತಾನವನು. ಇಲ್ಲ, ಈಗ ತಾನೇ ನಿದ್ದೆ ಮಾಡಿದ್ದಾನೆ. ಸರಿ, ಅನ್ನ ಮುಹೂರ್ತ ಮಾಡಬೇಕು ಅಂದ್ರೆ ಏನೇನ್ ಮಾಡಬೇಕು ಮತ್ತೆ ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ನೋಡೋಣ. ರೀ, ಸಾಕಷ್ಟು ಕೆಲ್ಸ ಇದೆ ನೋಡಿ. ಊರಿನ ಜನರಿಗೆ ಆಮಂತ್ರಣ ಕೊಡ್ಬೇಕು, ಮತ್ತೆ ಪಕ್ಕದ ಊರಿನ ದೊಡ್ಡಪ್ಪನಿಗೂ ಕರಿಬೇಕಾಗುತ್ತೆ. ನಿನ್ ಮನೆಯವ್ರಿಗೆ ಕರೆಯೋದ್ ಮರಿಬೇಡ ನೋಡು. ಸರಿ. ಮತ್ತೆ ಆ ಪಕ್ಕದ ಊರಿಂದ ಅದು ಹೇಳ್ತೀನಿ ಅಪ್ಪ, ಅವನನ್ನ ಹೇಗ್ ಮರೆಯಕಾಗತ್ತೆ? ನೀನು ತಲೆ ಕೆಡಿಸ್ಕೊಳ್ಬೇಡ. ಸರಿ, ನಾನು ಕೆಲಸ ಶುರು ಮಾಡ್ತೀನಿ. ಸರಿ, ಮತ್ತೆ ನಮ್ ಲಕ್ಷ್ಮಣ ಮತ್ತೆ ಅವನ ಹೆಂಡತಿನ ಮರ್ತ್ಬಿಟ್ವಲ್ಲ. ಅಯ್ಯೋ ದೇವ, ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ ನಾನು. ಇಲ್ಲ ಇಲ್ಲ, ಅವನನ್ನ ಹೇಗ್ ಮರೆಯಕಾಗತ್ತೆ? ಅವ್ರಿಗಂತೂ ಮೊದ್ಲೇ ಆಮಂತ್ರಣ ಕೊಡ್ಬೇಕು. ರೀ, ಆದ್ರೆ ಅಷ್ಟು ದೂರ ಸುದ್ದಿ ತಿಳಿಸೋದ್ ಹೇಗೆ? ಅದನ್ನ ನಾನು ನೋಡ್ಕೊಳ್ತೀನಿ ಹೇಗ್ ಮಾಡೋದು ಅಂತ. ಆ ಕಡೆ ಹೋಗೋರನ್ನ ಯಾರನ್ನಾದ್ರೂ ಹುಡುಕಿ ಅವ್ರ ಹತ್ರ ಸುದ್ದಿ ತಿಳಿಸೋಕೆ ಹೇಳ್ತೀನಿ ನಾನು. ಸರಿ, ಜೊತೆಗೆ ಯಾವ ದಿನ ಅಂತ ಕೂಡ ಹೇಳು. ಹೌದಲ್ವಾ, ಮತ್ತೆ ಯಾವ ದಿನ ಇಟ್ಕೊಳ್ಳೋದು? ಜಾಸ್ತಿ ದಿನ ತಡ ಮಾಡ್ಬೇಡಿ ಅನ್ನ ಮುಹೂರ್ತನ. ಇಲ್ಲ ಇಲ್ಲ, ಮಾಮ ಹೇಳಿದಾರೆ ಆದಷ್ಟು ಬೇಗ ಅನ್ನ ಮುಹೂರ್ತ ಮಾಡಿ ಅಂತ. ಅಂದ್ಮೇಲೆ ದಿನ ಸದ್ಯದಲ್ಲೇ ನೋಡ್ಬೇಕಲ್ವಾ? ಮತ್ತೆ ನೆಂಟ್ರಿಗೆ ಊಟದ ವ್ಯವಸ್ಥೆ ಹೇಗ್ ಮಾಡೋದು? ಅದನ್ನ ಆಮೇಲೆ ಮಾಡಬಹುದು, ಆದ್ರೆ ಮೊದ್ಲು ಬಾಕಿ ಕೆಲಸ ಮಾಡೋಣ. ಸರಿ. ನೀವು ಹಾಗೆ ಹೊರಟೋದ್ರಿ, ಏನಾಯ್ತು ಅಂತ ಅರ್ಥ ಆಗಿಲ್ಲ. ಹೇಳೋ ಅಂತದ್ದೇನಿದೆ? ಮಾಮ, ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ಅವರು ಎಲ್ಲಿ ಹುಡುಕೋದು ನಿಮ್ಮನ್ನ? ಈಗ ಈ ಸುದ್ದಿ ಸಿಕ್ಕಿದೆ, ನಮ್ಮ ಅದೃಷ್ಟ ಅಂದ್ಕೋಬೇಕು. ಇದಕ್ಕಿಂತ ದೊಡ್ಡ ನೋವನ್ನ ಅರಗಿಸ್ಕೊಂಡಿದ್ದಾರೆ ಅವರು. ಆದ್ರೆ ನೀವು ಹೋಗಿದ್ದಿದ್ರೆ ಮಾಮ, ಯಾರಿಗೇನ್ ಆಗ್ಬೇಕು ಅಂತಿದ್ಯೋ ಅದೇ ಆಗುತ್ತೆ. ನಾನು ಹೋಗೇನ್ ಮಾಡ್ಲಿ? ಆದ್ರೂ ಇಲ್ಲಿಂದ ಗಮನ ಇಟ್ಟಿದ್ದೀನಿ ನಾನು. ಆ ಕಡೆ ಯಾರಾದ್ರೂ ಹೋಗೋರಿದ್ರೆ ಹೇಳಿ ನನಗೆ, ಹಣ ಕಳಿಸ್ಬೋದು ಅವ್ರ ಜೊತೆ. ಆದ್ರೆ ಮಾಮ, ಈ ಹೊತ್ತಲ್ಲಿ ಹಣ ಬೇಕಿರಲ್ಲ ಬಹುಶಃ ಅವರಿಗೆ. ಇಂಥ ಹೊತ್ತಲ್ಲಿ ನೀವು ಅವ್ರ ಜೊತೆ ಇರಬೇಕಾಗತ್ತೆ. ಅಕೋಲದಲ್ಲಂತೂ ತಿರ್ಗಾ ಕಾಲಿಡಲ್ಲ ನಾನು. ಆ ಕಡೆ ಯಾರಾದ್ರೂ ಹೋಗೋರಿದ್ರೆ ಹಣ ಕಳಿಸಿ ಕೊಡ್ತೀನಿ, ಜೊತೆಗೆ ಭಂಡಾರ ಕೊಡ್ಬೇಕು ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸರಿ. Thank you.
ಇಲ್ಲಿ ನೋಡು ಕುಸುಮ, ಒಳ್ಳೇದಾಯ್ತು ನೀನ್ ಬಂದಿದ್ದು. ಅನ್ನ ಮುಹೂರ್ತ ಆದ್ಮೇಲೆ ಸಾಕಷ್ಟು ತಯಾರಿ ಮಾಡ್ಬೇಕಾಗುತ್ತೆ. ಊರಿನ ಹೆಂಗಸರೆಲ್ಲ ಬರ್ತಾರೆ, ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ಬೇಕು, ಸತ್ಕಾರ ಮಾಡ್ಬೇಕು. ನೀವ್ ಏನೆಲ್ಲ ಹೇಳ್ತಿರೋ ಅದನ್ನೆಲ್ಲ ಮಾಡ್ತೀನಿ ನಾನು. ಕುಸುಮ, ನೀನ್ ಬಂದಿದ್ರಿಂದ ಖುಷಿ ಆಯ್ತು ನೋಡು. ಮತ್ತೆಲ್ಲ ಹೇಗ್ ನಡೀತಿದೆ ಅಲ್ಲಿ? ಪರವಾಗಿಲ್ಲ. ಪರವಾಗಿಲ್ಲ ಅಂದ್ರೆ? ನಾನು ಮತ್ತೆ ಇವರು ಇಬ್ಬರೇ ಇರೋದು ಮನೆಯಲ್ಲಿ. ಇವರು ದಿನ ಪೂರ್ತಿ ಹೊಲದ ಕಡೆ ಹೋಗ್ತಾರೆ, ನಾನು ಮನೆ ಕೆಲಸ ಮಾಡ್ತೀನಿ, ಸಂಜೆ ವಾಪಸ್ ಬರ್ತಾರೆ. ಊಟ ಆಯ್ತು ಅಂದ್ರೆ ದಿನ ಮುಗ್ದ ಹಾಗೇನೆ. ಹೀಗೆ ದಿನ ಕಳೀತಾ ಇದೆ. ನಿನ್ಗೋಸ್ಕರ ಎಷ್ಟೊಂದು ಉಪವಾಸ ವನವಾಸ ಎಲ್ಲ ಮಾಡಿದ್ದೀನಿ, ಆದ್ರೆ ಈಗ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ನೋಡು. ಕುಸುಮ, ಈ ಅನ್ನ ಮುಹೂರ್ತ ಮುಗಿಲಿ, ನಂತರ ನಿನ್ನ ಮಾಮಾವ್ರ ಹತ್ರ ದರ್ಶನ ಕರ್ಕೊಂಡು ಹೋಗ್ತೀನಿ. ಆಗ ಮುಂದಿನ ವರ್ಷ ನಿನ್ ಮನೇಲೂ ಮಗು ಬರುತ್ತೆ, ನೋಡ್ತಾ ಇರು. ಯಾರ್ಯಾರ್ ಏನೇನೆಲ್ಲ ಹೇಳಿದ್ರು ಅದನ್ನೆಲ್ಲ ಮಾಡಿದ್ವಿ ನಾವು. ಇಲ್ಲಿಗ್ ಬರೋಕ್ ಮುಂಚೆ ದೇವಿಗೆ ಹರಕೆ ಕೂಡ ಹೊತ್ಕೊಂಡ್ ಬಂದಿದೀವಿ. ಅಯ್ಯೋ, ಮಾಮ ಅಂದ್ರೆ ದೇವ್ರು, ಯಾವತ್ತು ಭೇಟಿ ಮಾಡಿಲ್ವಾ ನೀನು? ಮದ್ವೆ ಆದ ನಂತರ ಒಂದ್ಸಾರಿ ಹೋಗಿ ದೇವ್ರ ದರ್ಶನ ಪಡೆಯೋಕೆ. ಚೆನ್ನಾಗಿ ನಡೀತಾ ಇದೆ? ಹೌದೌದು, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಿನ್ನ ಬಗ್ಗೆ ಹೇಳು, ನಿನ್ನ ಜೀವನ ಹೇಗ್ ನಡೀತಾ ಇದೆ? ಪರವಾಗಿಲ್ಲ. ಹೊಲದಲ್ಲಿ ಏನ್ ಹಾಕಿದ್ಯಾ? ಜೋಳ ಹಾಕಿದ್ದೀನಿ. ಮಳೆ ಎಲ್ಲ ಚೆನ್ನಾಗಿದ್ಯಾ? ಹೌದು. ನೀನ್ ಬಂದಿದ್ರಿಂದ ಸಂತೋಷ ಆಯ್ತು ನೋಡು. ನಾವ್ ಅಂದ್ಕೊಂಡಿದ್ದೀನಿ ನೀನ್ ಬರ್ತೀಯೋ ಇಲ್ವೋ ಅಂತ. ಬರ್ದೆ ಹೇಗಿರ್ತೀನಿ ಹೇಳು. ಬನ್ನಿ, ನೀವು ಮಾತಾಡ್ತಾ ಕೂತ್ಕೊಳ್ಳಿ, ನಾನ್ ಬಂದೆ. ಸರಿ. ರೀ, ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ಅದು ಬಾಳು ಮಾಮ ಅಂತಿದಾರಲ್ವಾ, ಅದೇ ನಾವು ಮದ್ವೆ ಆದಾಗ ಅವ್ರ ದರ್ಶನ ಪಡೆಯೋಕ್ ಹೋಗಿದ್ವಲ್ಲ ಅವರು. ಹೌದೌದು. ಅತ್ತೆ ಹೇಳ್ತಾ ಇದ್ರು ಅನ್ನ ಮುಹೂರ್ತ ಆದ ನಂತರ ನಾವು ಅವ್ರ ದರ್ಶನಕ್ಕೆ ಹೋಗೋಣ ಅಂತ. ಅಯ್ಯೋ, ಇಲ್ ಬಂದಾಗ್ಲೂ ಕೂಡ ನಿನ್ ತಲೆಲ್ ಅದೇ ಓಡ್ತಾ ಇದೀಯಾ? ಅಯ್ಯೋ, ಈಗ್ಲಾದ್ರೂ ಸ್ವಲ್ಪ ಸುಮ್ನೆ ಇರು. ಇವ್ರಿಗೆ ಒಳ್ಳೇದಾಗಿದ್ದೆಲ್ಲ ಬಾಳು ಮಾಮ ಅವರಿಂದಾನೇ ಅಲ್ವಾ, ಅಂದ್ಮೇಲೆ ನಾನ್ ಹೇಗ್ ಸುಮ್ನೆ ಇರ್ಲಿ? ಅಯ್ಯೋ, ಇಷ್ಟೊಂದ್ ದಿವಸ ಆದ ನಂತರ ಇಲ್ಲಿಗ್ ಬಂದಿದೀವ್ ನಾವು. ನೀನು ಹೀಗೇನೆ ಆಡ್ತಾ ಇದ್ರೆ ಜನರು ನಮ್ಮನ್ನ ನೋಡಿ ಆಡ್ಕೋತಾರೆ. ಇದ್ರ ಹೊರತಾಗಿಯೂ ಸಾಕಷ್ಟು ಕೆಲಸ ಇದೆ ಮಾಡೋಕೆ, ಅದನ್ ಮಾಡು ನೀನು. ರೀ, ನಿಮ್ಗೆ ಏನ್ ಅನಿಸ್ತಿದೆ, ನಾನು ಏನು ಕೆಲಸ ಮಾಡಲ್ಲ ಅಂತಾನ? ನಾನ್ ನಿಮ್ಗೆ ಹೇಳೋಣ ಅಂತ ಬಂದೆ ಅಷ್ಟೇ. ನಾವು ಇಲ್ಲಿಗೆ ಅನ್ನ ಮುಹೂರ್ತಕ್ಕೆ ಬಂದಿದೀವಿ, ಅದಾದ್ಮೇಲೆ ನೋಡೋಣ ಹೋಗ್ಬೇಕೋ ಬೇಡವೋ ಅಂತ. ಅದೆಲ್ಲ ನನಗ್ ಗೊತ್ತಿಲ್ಲ. ನಾನ್ ಬಾಳು ಮಾಮ ಅವ್ರನ್ನ ಭೇಟಿ ಮಾಡೋಕ್ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ. ಅಯ್ಯೋ, ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ಹೀಗೆ ಕಾಡ್ತೀಯಾ ನೀನು? ಒಂದ್ಸರಿ ಹೋಗ್ಬೇಕು ಅಂತ ಹೇಳದ್ನಲ್ವಾ. ಸರಿ, ಹೋಗೋಣ ನಾವು.